이번도 ಇವೊಂದು ಕೋವಿಡ್ ಎರಡನೇ ಅಲೆಯ ಲಾಕ್ಡೌನ್ ಒಂದು ಒಂದು ಸಂದಿಗ್ಧ ಪರಿಸ್ಥಿತಿ. ಲಾಕ್ಡೌನಿಂದ ವ್ಯವಹಾರ ವಹಿವಾಟುಗಳು ಎಲ್ಲವೂ ಕೂಡ ಸ್ಥಗಿತಗೊಂಡಿರ್ತವೆ. ಯಾಕಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖ. ಆದ್ದರಿಂದ ಸರ್ಕಾರ ಇದನ್ನು ಮನಗೊಂಡು ಹೆಚ್ಚು ಸೋಂಕು ಹರಡದಲ್ಲೇ ಒಂದು ಈ ಒಂದು ಲಾಕ್ಡೌನ್ ಅನ್ನು ಹೇರಿಕೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತೇ ಇದೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲವಾರು ವರ್ಗದ ಜನರಿಗೆ ಬಹಳ ತೊಂದರೆಗಳಾಗಿರುತ್ತೆ. ಅದರಲ್ಲಿ ನಮ್ಮ ಅರ್ಚಕರ ವರ್ಗದವರು ಒಬ್ಬರು. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಯಾವುದೇ ದೇವಸ್ಥಾನಗಳಲ್ಲಿ ಏನು ಪೂಜೆ ಇವು ಯಾವ ಕಾರ್ಯಗಳು ಕೂಡ ನಡೆಯೋದಿಲ್ಲ ಲಾಕ್ಡೌನ್ ಸಂದರ್ಭದಲ್ಲಿ. ಆದ್ದರಿಂದ ಅವ್ರಿಗೂ ಕೂಡ ಬಹಳ ಸಂಕಷ್ಟ ಅರ್ಚಕರಿಗೆ. ಆದ್ದರಿಂದ ಅವ್ರಿಗೂ ಕೂಡ ಒಂದು ಸಹಾಯಸ್ತ ನೀಡಬೇಕು. ಅವ್ರಿಗೂ ಕೂಡ ನೀವು ಲಾಕ್ಡೌನ್ ವೇಳೆಯಲ್ಲಿ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ನಾವು ಅವ್ರ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಉಳಿದೋರಲ್ಲಿರ್ತಕ್ಕಂಥ ಆರಣ್ಯ ಸಂಸ್ಥೆಯವ್ರನ್ನ ಸಂಪರ್ಕ ಮಾಡಿದಾಗ ಅವರು ಬಹಳ ಸಂತೋಷದಿಂದ ಇರ್ತಕ್ಕಂಥ ಸುಮಾರು 30-35 ಅರ್ಚಕರಿಗೆ ದಿನಸಿ ಕಿಟ್ ಕೊಡಲು ಅವರು ಮುಂದೆ ಬಂದಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ತಾಲೂಕಾಡಳಿತ ವತಿಯಿಂದ ಇವತ್ತು ನಮ್ಮ ಎಲ್ಲ ಅರ್ಚಕರಿಗೂ ಕೂಡ ಆ ಒಂದು ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ನಾವು ಹಾಕೊಂಡಿದ್ದೇವೆ. ತುಮಕೂರು ಜಿಲ್ಲಾ ಮುಜರಾಯಿ ದೇವಾಲಯಗಳ ಅರ್ಚಕರು ಆಗಮಿಕರು ಮತ್ತು ನೌಕರರ ಸಂಘದ ವತಿಯಿಂದ ನಾವು ಇಡೀ ರಾಜ್ಯದ ಎಲ್ಲ ಅರ್ಚಕರಿಗೂ ಕೂಡ ತುಂಬ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ದಯಮಾಡಿ ಅರ್ಚಕರಿಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಅಂತ ನಾವು ಕೇಳಿಕೊಂಡಾಗ ಈ ಸರಿ ಎಲ್ಲ ತಾಲೂಕುಗಳಲ್ಲೂ ಕಡ್ಡಾಯವಾಗಿ ಅರ್ಚಕರುಗಳಿಗೆ ಆಹಾರ ಕಿಟ್ಟು ಮತ್ತು ತಸ್ತಿಕನ್ನು ಅತಿ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ಆಯಿತು. ಅದೇ ಪ್ರಕಾರವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸಿರಾ ತಾಲೂಕು ಈ ಒಂದು ಆಹಾರ ಕಿಟ್ಟಿನ ವಿತರಣೆಯಲ್ಲಿ ಮುಂಚೂಣಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ನಮ್ಮ ಈ ಭಾಗದ ನಮ್ಮ MLA ರಾಜೇಶ್ ಗೌಡ್ರ ಅವರು ಬಹಳ ಇದು ಮಾಡಿಕೊಂಡು ಮತ್ತೆ ದೇಣಿಗೆ ನಮ್ಮಲ್ಲಿ ಸಿರಾ ತಾಲೂಕಲ್ಲಿ ಎಲ್ಲ ಸಿ ಗ್ರೂಪ್ ಟೆಂಪಲ್ಗಳು 74 ಕೂಡ ಸಿ ಗ್ರೂಪ್ ದೇವಾಲಯಗಳಿದೆ. ಹಾಗಾಗಿ ಒಬ್ಬ ದೇಣಿಗೆ ಕೊಡ್ತಕ್ಕಂಥ RNS ಅವರ ಒಂದು ಇದಕ್ಕೆ ಸಂಸ್ಥೆಯವರು ಈ ಒಂದು ಕಿಟ್ಟಿನ ಸರಬರಾಜನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಇಡೀ ಅರ್ಚಕ ಸಂಘದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ನಮ್ಮ ಈ ಒಂದು ಭಾಗದ MLA ಅವರಿಗೂ ಕೂಡ ನಮ್ಮ ಅರ್ಚಕ ಸಂಘದಿಂದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಜವಾಬ್ದಾರಿತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ತಾಲೂಕು ಇಡೀ ನಮ್ಮ ಒಂದು ದೇವಸ್ಥಾನಗಳ ಒಂದು ಆಡಳಿತವನ್ನು ನಿರ್ವಹಣೆ ಮಾಡ್ತಕ್ಕಂಥವರು ತಾಲೂಕು ದಂಡಾಧಿಕಾರಿಗಳು ಅವರು ಕೂಡ ಅತಿ ಶೀಘ್ರವಾಗಿ ಜರೂರಾಗಿ ಈ ಒಂದು ಕೆಲಸದಲ್ಲಿ ಭಾಗವಹಿಸಿದರೆ ಅವ್ರಿಗೂ ಕೂಡ ನಮ್ಮ ಅರ್ಚಕರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇವತ್ತು ಈ ಒಂದು ಕಿಟ್ಟಿನ ಇದನ್ನು ಸರಬರಾಜನ್ನ ನಮ್ಮ ಅರ್ಚಕರು ತಗೊಂಡೋಗಿ ಒಂದು ಈ ಒಂದು ಇದರಿಂದ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಪೂಜೆ ಮಾಡಬೇಕು ಮತ್ತು ಅತಿ ಶೀಘ್ರವಾಗಿ ಈ COVID-19 ಏನಿದೆ ಇದು ಆದಷ್ಟು ಬೇಗ ಹೋಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅರ್ಚಕರಿಗೆ ನಮ್ಮ ಅರ್ಚಕ ಸಂಘದ ವತಿಯಿಂದ ನಾವು ಕೇಳ್ಕೊಡ್ತಾ ಇದ್ದೀವಿ. ಬನ್ನಿ ಒಬ್ಬೊಬ್ರೆ ವೀರಭದ್ರಸ್ವಾಮಿ ತರೂರು ಎಲ್ಲ ಎಲ್ಲೇ ಒಂಚೂರು ಈ ಕಡೆ ಇಸ್ಕೊಳ್ಳಿ ಹನುಮಂತ.
ಕಡೆ ನೋಡ್ರಿ ಯಜಮಾನ್ರೆ ಯಜಮಾನ್ರೆ ಇಲ್ಲಿ ಇಲ್ಲಿ ಹಿಂಗೆ ಸಾ ಹಾ ಹಾ